ಈಗ ಸಂಪುಟ ವಿಸ್ತರಣೆ ಮಾಡ್ಕೊಂಡು ಏನು ಮಾಡೋದು? ಏನು ಮಾಡೋದಪ್ಪ ಈಗೇನು? ಮತ್ತು ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲಗಳು ಕ್ರಿಯೇಟ್ ಆಗ್ತದೆ. ನಾ ಭಯ ಬೇಡ ಅಂತಿಲ್ಲ. ಬಹುಶಃ ಈಗ ಮೊನ್ನೆ ಮೊನ್ನೆಲ್ಲಿ ನೋಡ್ತಾ ಇದ್ರೆ ಸೆಂಟ್ರಲ್ ಗೌರ್ಮೆಂಟು, ಹೈಕಮಾಂಡು ಅವ್ರ ಮನಸ್ಸು ನೋಡ್ತಾ ಇದ್ರೆ ಅವ್ರು ಮಾಡೋ ಸ್ಥಿತಿಲಿ ಇಲ್ಲ. ಇದನ್ನು ಎಕ್ಸ್ಪ್ಯಾನ್ಷನ್ನು ಇಲ್ಲ, ಇನ್ಕ್ಲೂಷನ್ನು ಇಲ್ಲ, ಪಾರ್ಟಿ ರೀಶಫಲ್ಲು ಇಲ್ಲ, ಏನು ಹಿಂಗೆ ಆಸ್ ಇಟ್ ಈಸ್ ಎಲೆಕ್ಷನ್ಗೆ ಹೋಗ್ಬೇಕು. ಬದಲಾವಣೆ ಮಾಡಿದ್ರೆ ಅವ್ರು ಯಡಿಯೂರಪ್ಪನವ್ರು ಒಪ್ಪಬೇಕಲ್ಲ ಅದಕ್ಕೆ. ಯಾಕೆಂದ್ರೆ ಈರೋರೆಲ್ಲ ಯಡಿಯೂರಪ್ಪನವ್ರು ಮಾಡಿದವ್ರೆ ಇರೋದು. ನನ್ನ ಸರ್ಕಾರ ನಾ ತಗೊಂಬಂದಿದ್ದು, ನೀನು ಯಾವನೇ ಅದು ಚೇಂಜ್ ಮಾಡೋಕ್ಕೆ ಅಂದರೆ ಸುಮ್ಮನೆ ಕೂತ್ಕೊಳ್ತಾರೆ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮೋತ್ಸವ ಗಲಾಟೆ ಒಂದು ಸ್ವಲ್ಪ ಜೋರಾಗೈತೆ. ಹ್ಞೂ, ಅದ್ರ ಬಗ್ಗೆ